ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶ್ರೀಮತಿ ವೀಣಾ ಜಿ ಎಸ್. ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಫಸ್ಟ್ ಬಿ ಎ ಸಿಲೆಬಸ್ ಆಗಿರುವಂತಹ ಬಿಸಿನೆಸ್ ಎಕನಾಮಿಕ್ಸ್ ವ್ಯವಹಾರ ಅರ್ಥಶಾಸ್ತ್ರದ ಮೊದಲನೇ ಚಾಪ್ಟರ್ನಲ್ಲಿ ಬರುವಂತಹ ವ್ಯವಹಾರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸ್ಕೊಡ್ತೀನಿ. I'll be talking about importance of business economics in my video today. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ವ್ಯವಹಾರ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವ್ಯವಹಾರ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ಒಂದು ಮುಖ್ಯವಾದ ಶಾಖೆ ಅಂತ ಹೇಳ್ಬೋದು. ವ್ಯವಹಾರದಲ್ಲಿ ಅರ್ಥಶಾಸ್ತ್ರದ ಸಿದ್ಧಾಂತಗಳು, ನಿಯಮಗಳು, ನೀತಿಗಳನ್ನು ಅಳವಡಿಸುವ ಒಂದು ವಿಷಯಕ್ಕೆ ವ್ಯವಹಾರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಹಾಗೆ ಈ ಎಲ್ಲ ಸಿದ್ಧಾಂತಗಳನ್ನು ವ್ಯವಹಾರದಲ್ಲಿ ಅಳವಡಿಸೋದ್ರಿಂದ ಇದನ್ನು ಅನ್ವಯಿಕ ಶಾಸ್ತ್ರ ಅಥವಾ ಅನ್ವಯಿಕ ವಿಜ್ಞಾನ ಅಂತ ಸಹ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಹವ್ ಆಲ್ರೆಡಿ ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಇಟ್ ಈಸ್ ನಥಿಂಗ್ ಬಟ್ ಅಪ್ಲಾಯಿಂಗ್ ದ ಥಿಯರೀಸ್, policies, principles, laws of economics into real business. Hence, business economics is generally called as an applied science. It is an important branch of economics. Today, I'll be telling you about the significance or importance of business economics. Importance of business economics can also be taken as the role of business economics, or we can also consider it as benefits or advantages of business economics. ಇವತ್ತು ನಾನು ವ್ಯವಹಾರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯ ಬಗ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ, ಅದು ವ್ಯವಹಾರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯೂ ಹೌದು, ವ್ಯವಹಾರ ಅರ್ಥಶಾಸ್ತ್ರದ ಪಾತ್ರ ಅಂತಲೂ ಅರ್ಥೈಸ್ಕೋಬೋದು, ಹಾಗೆ ವ್ಯವಹಾರ ಅರ್ಥಶಾಸ್ತ್ರದಿಂದಾಗುವ ಅನುಕೂಲಗಳು ಅಂತಲೂ ಕೂಡ ನಾವಿದನ್ನು ಅರ್ಥ ಮಾಡ್ಕೋಬೋದು. ವ್ಯವಹಾರ ಅನ್ನೋದು ಒಂದು ದೊಡ್ಡ ಸವಾಲಿನ ಚಟುವಟಿಕೆಯಾಗಿದೆ. ಅನೇಕ ರೀತಿಯ ಗಂಡಾಂತರಗಳು, ಅನಿಶ್ಚಿತತೆಯಿಂದ ಕೂಡಿದಂತಹ ಒಂದು ಚಟುವಟಿಕೆ. ವ್ಯವಹಾರವನ್ನು ನಡೆಸುವಂತಹ ಉದ್ಯಮಿ ಅಥವಾ ವ್ಯವಹಾರಸ್ಥನು ಅನೇಕ ರೀತಿಯ ಮುಖ್ಯವಾದ ನಿರ್ಣಯಗಳನ್ನು, ನಿರ್ಧಾರಗಳನ್ನು ಪ್ರಾರಂಭದಿಂದ ಕೊನೆಯವರೆಗೂ ಪ್ರತಿ ಹೆಜ್ಜೆ ಹೆಜ್ಜೆಗೂ ತೆಗೆದುಕೊಳ್ಳಬೇಕಾಗತ್ತೆ. Business is a venture. It is an adventure. It is a very challenging activity. A businessman or an entrepreneur faces a lot of risks and uncertainty all through his journey. He has to take lot of variety of important decisions right from the inception of the business and all through the journey of business. ಸಾಮಾನ್ಯವಾಗಿ ಅವನು ತೆಗೆದುಕೊಳ್ಳಬೇಕಾದಂತಹ ಮುಖ್ಯ ನಿರ್ಧಾರಗಳು ಅಂದರೆ, ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ಯಾವ ರೀತಿಯ ಸರಕುಗಳನ್ನು ಉತ್ಪಾದಿಸಬೇಕು, ಸರಕು ಅಥವಾ ಸೇವೆಗಳನ್ನು ಉತ್ಪಾದಿಸಬೇಕು, ಆ ಸರಕು ಸೇವೆಗಳಿಗೆ ಆದಾನಗಳು ಹೇಗಿರಬೇಕು, ಆ ಸರಕು ಸೇವೆಗಳ ಉತ್ಪಾದನೆಗೆ ಯಾವ ರೀತಿಯ ತಂತ್ರಜ್ಞಾನವನ್ನು ಬಳಸಬೇಕು, ಅದರ ಉತ್ಪನ್ನದ ಪ್ರಮಾಣ ಅಂದರೆ ಎಷ್ಟು ಪ್ರಮಾಣದ ಸರಕು ಸೇವೆಗಳನ್ನು ಉತ್ಪಾದಿಸಬೇಕು, ಎಷ್ಟು ಯಾವ ಮಟ್ಟದಲ್ಲಿ ಬೆಲೆಯನ್ನು ನಿಗದಿಪಡಿಸಬೇಕು, ಯಾವ ಬೆಲೆಗೆ ಅದನ್ನು ಮಾರಾಟ ಮಾಡಬೇಕು, ಎಲ್ಲಿ ಮಾರಾಟ ಮಾಡಬೇಕು, ಯಾವ ಮಾರುಕಟ್ಟೆಗಳನ್ನು ಆಯ್ಕೆ ಮಾಡ್ಕೋಬೇಕು, ವ್ಯವಹಾರದ ಪ್ರಮಾಣ, ವ್ಯಾಪ್ತಿ ಅಥವಾ ಸ್ಥಾವರಗಳ ಪ್ರಮಾಣ, ಗಾತ್ರ ಎಷ್ಟಿರಬೇಕು, ಯಾವ ರೀತಿಯ ಸಲಕರಣೆಗಳನ್ನು, ಯಂತ್ರೋಪಕರಣಗಳನ್ನು ಬಳಸಬೇಕು, ಬಂಡವಾಳವನ್ನು ಹೇಗೆ ಎಲ್ಲೆಲ್ಲಿಂದ ಸಂಗ್ರಹಿಸಬೇಕು, ಹಾಗೂ ಮಿತವಾಗಿರುವ ಬಂಡವಾಳವನ್ನು ಯಾವುದ್ಯಾವುದಕ್ಕೆ ಹೇಗೆ ಹೇಗೆ ಹಂಚಬೇಕು, ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಪ್ರತಿಯೊಬ್ಬ ಉದ್ಯಮಿ ಅಥವಾ ವ್ಯವಹಾರಸ್ಥನ ಒಂದು ಪಯಣದಲ್ಲಿ ಎದುರಾಗ್ತಾನೇ ಇರುತ್ತೆ. ನಾನಾಗಲೇ ಹೇಳ್ದಂಗೆ ವ್ಯವಹಾರವನ್ನು ಅಥವಾ ಉದ್ಯಮವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಆಲೋಚನೆ ಬಂದ ದಿನದಿಂದ ಅವನ ವ್ಯವಹಾರದ ಪಯಣದ ಉದ್ದಕ್ಕೂ ಹಲವಾರು ಪ್ರಶ್ನೆಗಳು ಅವನನ್ನು ಕಾಡ್ತಾ ಬರುತ್ತೆ. ಈ ಎಲ್ಲ ಅವನಿಗೆ ಎದುರಾಗುವ ಹೆಜ್ಜೆ ಹೆಜ್ಜೆಗೂ ಎದುರಾಗುವಂತಹ ಪ್ರಶ್ನೆಗಳು ಅಥವಾ ದ್ವಂದ್ವಗಳು, ಗೊಂದಲಗಳು, ಇವೆಲ್ಲದಕ್ಕೂ ಸರಿಯಾದ ಉತ್ತರವನ್ನು ನಮ್ಮ ವ್ಯವಹಾರ ಅರ್ಥಶಾಸ್ತ್ರ ಒದಗಿಸ್ಕೊಡುತ್ತೆ.
ಈ ಎಲ್ಲ ಪ್ರಶ್ನೆಗಳಿಗೂ ಅದು ಒದಗಿಸಿಕೊಡುವ ಉತ್ತರಗಳು, ಅವನು ಎದುರಿಸುವ ಸಮಸ್ಯೆಗಳಿಗೆ ಅದು ಕೊಡುವಂತಹ ಪರಿಹಾರಗಳಲ್ಲಿಯೇ ವ್ಯವಹಾರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಅಡಗಿದೆ ಅಂತಂದರೆ ತಪ್ಪಾಗಲಾರದು. ಎ ಬಿಸ್ನೆಸ್ ಮ್ಯಾನ್ ಆರ್ ಎನ್ ಆಂಟ್ರಪ್ರಿನರ್ ಫೇಸಸ್ ಲಾಟ್ ಆಫ್ ಚಾಲೆಂಜಸ್ ಆ್ಯಂಡ್ ಹೀ ಹ್ಯಾಸ್ ಟು ಟೇಕ್ ಡಿಸಿಷನ್ಸ್ ಅಟ್ ಎವ್ರಿ ಸ್ಟೆಪ್ ಆಫ್ ಹಿಸ್ ಜರ್ನಿ ಇನ್ ಹಿಸ್ ಬಿಸ್ನೆಸ್. ರೈಟ್ ಫ್ರಮ್ ದ ಇನ್ಸೆಪ್ಷನ್ ಪೀರಿಯಡ್ ಹೀ ಫೇಸಸ್ ಲಾಟ್ ಆಫ್ ಕ್ವೆಶನ್ಸ್ ಹೀ ಹ್ಯಾಸ್ ಟು ಆನ್ಸರ್ ಫಾರ್ ಹಿಮ್ಸೆಲ್ಫ್. ಫಾರ್ ಎಕ್ಸಾಂಪಲ್, what product or what goods or services to be produced, what are the inputs to be used for these for the production of these goods and services, what type of technique should be adopted, how much of output should be produced, what price should be fixed for these products, in what quantity they have to be sold, what is the size of the business or the extent of business, or what is the size of the plant he has to plan, what are the equipments or implements or the machineries to be used, and what are the sources of capital or investment, and to what purposes and in what quantity the scarce capital has to be allocated, so on and so forth are the questions, are the doubts which arises to a businessman at every stage of his activity. Business economics provides an apt answer to all these questions and also solutions to many type of problems which a businessman faces. Hence, the significance or importance of business economics lies in answering every question or doubt or giving solutions to every problem which a businessman faces. Now, let us understand the importance of business economics in a very systematic manner through these points. ಈಗ ನಾವು ವ್ಯವಹಾರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಬಗ್ಗೆ ಅಥವಾ ಅದರ ಪಾತ್ರ ಅಥವಾ ಅದರಿಂದ ಆಗುವ ಅನುಕೂಲತೆಗಳ ಬಗ್ಗೆ ಕ್ರಮಬದ್ಧವಾಗಿ ಕೆಲವೊಂದು ಅಂಶಗಳ ಮೂಲಕ ನಾವು ಈಗ ತಿಳಿದುಕೊಳ್ಳೋಣ. ದ ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ಇಟ್ ಹೆಲ್ಪ್ಸ್ ಅ ಬಿಸ್ನೆಸ್ ಮ್ಯಾನ್ ಟು ಟೇಕ್ ಡಿಸಿಷನ್ ಅಬೌಟ್ ಪ್ರೊಡಕ್ಷನ್. As I told you in the beginning, businessman has to decide properly, aptly regarding what type of product he has to produce, in what quantity he has to produce, what are the techniques to be used for the production, what are the inputs to be used, at what are the prices to be fixed for the product, etc., etc. So if he goes wrong in any of these decision making, he has to pay a price for it in his business journey. Business economics helps, guides, and supports the entrepreneur in taking decision about everything regarding the production process. ಉತ್ಪಾದನೆಗೆ ಸಂಬಂಧಪಟ್ಟಂತಹ ಸಕಲ ನಿರ್ಧಾರಗಳನ್ನು, ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ವ್ಯವಹಾರ ಅರ್ಥಶಾಸ್ತ್ರ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಉತ್ಪಾದನೆಯ ಬಗ್ಗೆ ನಿರ್ಧಾರಗಳು ಅಂದರೆ ಪ್ರಾರಂಭದಿಂದ ಏನನ್ನು ಉತ್ಪಾದನೆ ಮಾಡಬೇಕು, ಯಾವ ರೀತಿಯ ಸರಕನ್ನು ಉತ್ಪಾದನೆ ಮಾಡಬೇಕು, ಯಾವ ಆದಾನಗಳನ್ನು ಬಳಸಬೇಕು, ತಂತ್ರಜ್ಞಾನ ಏನಾಗಿರಬೇಕು, ಯಾವ ಬೆಲೆಯನ್ನು ಉತ್ಪನ್ನಗಳಿಗೆ ನಿಗದಿಪಡಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು, ಗೊಂದಲಗಳು ವ್ಯವಹಾರಸ್ಥನನ್ನು ಕಾಡ್ತಾ ಇರುತ್ತೆ. ಈ ಎಲ್ಲ ತನ್ನ ಗೊಂದಲಗಳಿಗೆ ಅಥವಾ ಪ್ರಶ್ನೆಗಳಿಗೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಮಾತ್ರ ಅವನು ಯಶಸ್ವಿಯಾಗಿ ತನ್ನ ವ್ಯವಹಾರದ ಪ್ರಯಾಣದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ವ್ಯವಹಾರ ಅರ್ಥಶಾಸ್ತ್ರ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವ್ಯವಹಾರಸ್ಥನಿಗೆ ಅಥವಾ ಒಬ್ಬ ಉತ್ಪಾದಕನಿಗೆ ಎಲ್ಲ ರೀತಿಯ ಸಹಾಯ, ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಒದಗಿಸುತ್ತೆ. The second point which tells us about the importance of business economics is price determination and its techniques. This is a very challenging task for a businessman. Price determination should be done very intelligently, carefully and wisely. This has to be done by following certain policies, techniques and strategies. Economists have provided different policies and strategies regarding price determination.
A businessman or an entrepreneur should think which is suitable for his firm and follow such type of policies. Price should not be too high nor too less. If the prices are fixed too high with an intention of earning lot of profit, then due to high prices, the demand for the goods may fall and sales may come down and the firm may lose its loyal customers and also the income will go down. Similarly, if the prices are fixed at a very low level, then also it is a problem to the firm since low level prices may not even cover the cost of production and the income to the firm or the revenue to the firm will fall. And in that condition, the firm may not be able to sustain for a long period. So in this situation, business economics helps an entrepreneur to take decisions and to choose the right pricing policy and techniques for his products. ಎರಡನೇ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೋಬೇಕು ಅಂದರೆ ಬೆಲೆ ನಿರ್ಧಾರ ಮತ್ತು ತಂತ್ರಗಳು. ವಿವಿಧ ಅರ್ಥಶಾಸ್ತ್ರಜ್ಞರು ಬೆಲೆ ನಿರ್ಧಾರದ ಬಗ್ಗೆ ವಿವಿಧ ನೀತಿಗಳನ್ನು ತಂತ್ರಗಳನ್ನು ನೀಡಿದ್ದಾರೆ. ಆದರೆ ಒಬ್ಬ ಉದ್ಯಮಿಯು ತನ್ನ ಉದ್ಯಮದ ಸ್ಥಿತಿಗತಿಗಳಿಗೆ ಸೂಕ್ತವಾಗಿರುವಂತಹ ತಂತ್ರಗಾರಿಕೆ ಅಥವಾ ನೀತಿ, ಬೆಲೆ ನೀತಿ ಯಾವುದು ಎನ್ನುವುದನ್ನು ಸರಿಯಾಗಿ ನಿರ್ಧರಿಸಬೇಕಾಗುತ್ತೆ. ಬೆಲೆ ಹೆಚ್ಚಾದರೂ ಉದ್ಯಮಕ್ಕೆ ನಷ್ಟ ಆಗುತ್ತೆ, ಬೆಲೆ ಕಡಿಮೆ ಆದರೂ ನಷ್ಟ ಆಗುತ್ತೆ. ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆಯಾಗಿ, ಮಾರಾಟ ಕಡಿಮೆಯಾಗಿ ಅವನು ಗ್ರಾಹಕರನ್ನು ಕಳೆದುಕೊಳ್ಳುವ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹಾಗೆ ಬೆಲೆಯನ್ನು ಕಡಿಮೆ ಮಟ್ಟದಲ್ಲಿ ನಿರ್ಧರಿಸಿದರೆ ವೆಚ್ಚವೂ ಕೂಡ ಭರಿಸಕ್ಕಾಗದೆ ಆದಾಯ ಕಡಿಮೆಯಾಗಿ ಉದ್ಯಮವನ್ನು ಬಹಳ ಕಾಲದವರೆಗೂ ಮುಂದುವರಿಸಲು ಕಷ್ಟ ಆಗುವಂತಹ ಪರಿಸ್ಥಿತಿಯನ್ನು ಅವನು ಎದುರಿಸಬೇಕಾಗತ್ತೆ. ಹಾಗಾಗಿ ವ್ಯವಹಾರ ಅರ್ಥಶಾಸ್ತ್ರ ಹೆಚ್ಚೂ ಅಲ್ಲದ ಕಡಿಮೆಯೂ ಅಲ್ಲದ ಸಾಮಾನ್ಯ ಮಟ್ಟದ ಸೂಕ್ತವಾದ ಬೆಲೆ ನೀತಿಯನ್ನು ಅನುಸರಿಸುವ ಬಗೆಯನ್ನು ಒಬ್ಬ ಉದ್ಯಮಗಾರನಿಗೆ ತಿಳಿಸಿಕೊಡುತ್ತದೆ. ದ ಥರ್ಡ್ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅನಾಲಿಸಿಸ್. ಅ ಪ್ರೂಡೆಂಟ್ ಬಿಸ್ನೆಸ್ ಮ್ಯಾನ್ ಆರ್ ಅ ವೈಸ್ ಬಿಸ್ನೆಸ್ ಮ್ಯಾನ್ should continuously do his profit and loss analysis at every step of his business. He should analyze the profit or the gains and loss involved in every decision making and every step of production. When he decides to produce a certain type of product, he should analyze what are the profit possibilities from producing that product and what are the possibilities of making loss by producing that product or making a particular type of decision. Business economics helps an entrepreneur to do this profit and loss analysis scientifically and take important decisions accordingly. ವ್ಯವಹಾರ ಅರ್ಥಶಾಸ್ತ್ರ ಉದ್ಯಮಗಾರನಿಗೆ ಲಾಭ ಮತ್ತು ನಷ್ಟ ವಿಶ್ಲೇಷಣೆಯ ಬಗ್ಗೆಯೂ ಕೂಡ ಒಂದು ಅರಿವನ್ನು, ಜ್ಞಾನವನ್ನು ಮೂಡಿಸುತ್ತೆ. ಉದ್ಯಮಿಯಾದವನು ತನ್ನ ವ್ಯವಹಾರದ ಪ್ರತಿ ಹೆಜ್ಜೆಯಲ್ಲೂ ಕೂಡ ತಾನು ಮಾಡುವ ಕೆಲಸದಿಂದ ಅಥವಾ ತಾನು ತೆಗೆದುಕೊಳ್ಳುವ ನಿರ್ಧಾರದಿಂದ, ತಾನು ಮಾಡ್ತಾ ಇರುವ ಉತ್ಪಾದನೆಯಿಂದ ಲಾಭದ ಅವಕಾಶಗಳು ಎಷ್ಟಿದೆ, ನಷ್ಟ ಸಂಭವಿಸುವ ಅವಕಾಶಗಳು ಎಷ್ಟಿದೆ ಅಂತ ಸದಾಕಾಲ ವಿಶ್ಲೇಷಣೆಯನ್ನು ಮಾಡಿ ಅದಕ್ಕೆ ತಕ್ಕಂಥ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಈ ಲಾಭ ಮತ್ತು ನಷ್ಟ ವಿಶ್ಲೇಷಣೆ ಅನ್ನೋದು ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಇದು ವೈಜ್ಞಾನಿಕವಾಗಿ ಕ್ರಮಬದ್ಧ ನೀತಿಯಲ್ಲಿ ನಡೆಯಬೇಕಾಗತ್ತೆ. ಇದರ ಬಗ್ಗೆ ಸಕಲ ಮಾಹಿತಿಯನ್ನು, ಒಂದು ಮಾರ್ಗದರ್ಶನವನ್ನು ವ್ಯವಹಾರ ಅರ್ಥಶಾಸ್ತ್ರ ಒದಗಿಸಿಕೊಡುತ್ತೆ. ದ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ business economics is demand forecasting. Students, as you all know, demand plays a very important role in the future of a firm. Everything, the future of a firm depends on the demand conditions. In the present modern business world, not only demand analysis, demand forecasting also becomes very important. Demand forecasting means estimating the demand for future based on the present demand conditions.
If a firm forecasts the demand for future, then it can avoid the probable problems of overproduction and underproduction. If demand forecasting is done and demand for future is estimated, then the firm can prepare for future production and produce accordingly and earn good profit and successfully continue the business. But this demand forecasting has to be done scientifically and systematically using, and there are various methods available for this. Business economics gives all information with respect to demand forecasting, creates awareness, and also teaches the entrepreneur how to do this forecasting. ಇವತ್ತಿನ ಆಧುನಿಕ ವ್ಯವಹಾರದ ಜಗತ್ತಿನಲ್ಲಿ ಬೇಡಿಕೆ ವಿಶ್ಲೇಷಣೆಯ ಜೊತೆಗೆ ಬೇಡಿಕೆ ಮುನ್ನಂದಾಜು ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಇವತ್ತಿನ ಉದ್ಯಮಿ ಬರೀ ಇವತ್ತಿನ ಬೇಡಿಕೆಯ ಬಗ್ಗೆ ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ನಿರೀಕ್ಷಿಸಬಹುದಾದ ಬೇಡಿಕೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಬೇಡಿಕೆ ಮುನ್ನಂದಾಜು ಅಂದರೆ ಭವಿಷ್ಯದಲ್ಲಿ ಬರಬಹುದಾದ ಬೇಡಿಕೆಯನ್ನು ಈಗಿನ ಪ್ರಸ್ತುತ ಬೇಡಿಕೆ ಸ್ಥಿತಿಗತಿಗಳ ಆಧಾರದ ಮೇಲೆ ಅಂದಾಜು ಮಾಡುವುದಕ್ಕೆ ಬೇಡಿಕೆ ಮುನ್ನಂದಾಜು ಅಂತ ಕರಿತೀವಿ. ಈ ಬೇಡಿಕೆ ಮುನ್ನಂದಾಜನ್ನು ಮಾಡುವುದರಿಂದ ಭವಿಷ್ಯದಲ್ಲಿ ಉತ್ಪಾದಿಸಬೇಕಾದ ಸರಕುಗಳ ಪ್ರಮಾಣಕ್ಕೆ ಮುಂಚಿತವಾಗಿಯೇ ಸಕಲ ತಯಾರಿಗಳನ್ನು ಒಂದು ಉದ್ಯಮ ಮಾಡಿಕೊಂಡು ಯಾವುದೇ ಅಡೆತಡೆಗಳಿಲ್ಲದೆ ಹೆಚ್ಚಿನ ಗಂಡಾಂತರಗಳ ಇಲ್ಲದೆ ಉತ್ಪಾದನೆಯನ್ನು ಮಾಡಬಹುದು. ಹಾಗೆ ಮಿತಿಮೀರಿದ ಉತ್ಪಾದನೆ ಅಥವಾ ಕಡಿಮೆ ಉತ್ಪಾದನೆಯ ಸಮಸ್ಯೆಯನ್ನು ಕೂಡ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಬೇಡಿಕೆ ಮುನ್ನಂದಾಜು ಮಾಡೋದ್ರಿಂದ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆಯನ್ನು ಮಾಡಿ ಅದು ನಿರಂತರವಾಗಿ ಲಾಭ ಗಳಿಸುತ್ತಾ ಒಂದು ವ್ಯವಹಾರದಲ್ಲಿ ಯಶಸ್ವಿಯಾಗಿ ಮುಂದುವರಿಯೋದಕ್ಕೆ ಸಾಧ್ಯ. ಆದರೆ ಈ ಬೇಡಿಕೆ ಮುನ್ನಂದಾಜು ಅನ್ನೋದು ಒಂದು ವೈಜ್ಞಾನಿಕವಾಗಿ ಕ್ರಮಬದ್ಧ ರೀತಿಯಲ್ಲಿ ಮಾಡಬೇಕಾಗತ್ತೆ. ಅದನ್ನು ಮಾಡೋದಕ್ಕೆ ಹಲವಾರು ವಿಧಾನಗಳು ಲಭ್ಯ ಇದೆ. ಈ ಎಲ್ಲ ಅದರ ಬಗ್ಗೆ ಮಾಹಿತಿಯನ್ನು, ತಿಳುವಳಿಕೆಯನ್ನು, ಒಂದು ಮಾರ್ಗದರ್ಶನವನ್ನು ಉದ್ಯಮಗಾರನಿಗೆ ಒದಗಿಸಿಕೊಡುವ ಕೆಲಸವನ್ನು ವ್ಯವಹಾರ ಅರ್ಥಶಾಸ್ತ್ರ ಮಾಡುತ್ತೆ. ದ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ಫಾರ್ಮುಲೇಷನ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಬಿಸ್ನೆಸ್ ಆ್ಯಂಡ್ ಎಥಿಕ್ಸ್. Ethics is very important in a human being's life. Ethics is a subject which directs, analyzes, and corrects the behavior of man with respect to society. Human behavior should be in accordance with the societal norms. Ethics tells us and guides us what is right, what is wrong, what is good, what is bad. These ethics should be followed in business also, because business should be for the improvement of the society, improvement of mankind, and not for improvement of an individual or the selfish motives of an individual. So ethics has to be imbibed in business. Achieving abnormal profits is considered to be very common in business, but it is against societal standards or societal norms. Ethics plays a role of a guiding light to carry on the business. To what extent ethics should be used in business, where it has to be used, how much it has to be used, and what is the relationship between business and ethics is taught to the entrepreneur by business economics. ವ್ಯವಹಾರ ಮತ್ತು ನೀತಿಶಾಸ್ತ್ರದ ನಡುವಿನ ಸಂಬಂಧದ ಸೂತ್ರೀಕರಣವನ್ನು ಕೂಡ ವ್ಯವಹಾರ ಅರ್ಥಶಾಸ್ತ್ರ ಮಾಡಿಕೊಡುತ್ತೆ. ನೀತಿಶಾಸ್ತ್ರ ಅಂದರೆ ಮಾನವ ಸಮಾಜ ಜೀವಿಯಾಗಿ ಸಮಾಜದಲ್ಲಿ ನಡೆದುಕೊಳ್ಳುವಂತಹ ರೀತಿಯನ್ನು ನಿರ್ದೇಶಿಸುವ, ಅದನ್ನು ವಿಶ್ಲೇಷಿಸುವ, ಅದನ್ನು ತಿದ್ದುವ ಒಂದು ವಿಷಯವಾಗಿದೆ ಅಥವಾ ಶಾಸ್ತ್ರವಾಗಿದೆ. ನೀತಿಶಾಸ್ತ್ರ ಮನುಷ್ಯನಿಗೆ ಯಾವುದು ಸರಿ, ಯಾವುದು ತಪ್ಪು,
ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ತಿಳಿಸಿಕೊಡುತ್ತದೆ. ವ್ಯವಹಾರವು ಕೂಡ ಸಮಾಜದ ಹಿತದೃಷ್ಟಿಯಿಂದ ಮಾಡಬೇಕಾಗಿರುವ ಚಟುವಟಿಕೆಯೇ ಹೊರತು ಸಮಾಜಕ್ಕೆ ಆಘಾತವನ್ನು ಉಂಟು ಮಾಡುವ ರೀತಿಯಲ್ಲಿ ವ್ಯವಹಾರವನ್ನು ನಡೆಸಬಾರದು. ಸಮಾಜದ ಹಿತದೃಷ್ಟಿಯಿಂದ ನಡೆಸಬೇಕು ಅಂತಂದರೆ ವ್ಯವಹಾರದಲ್ಲಿ ನೀತಿಶಾಸ್ತ್ರವನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ದುರಾಸೆಯಿಂದ ಹೆಚ್ಚಿನ ಲಾಭ ಸಂಪಾದನೆಯಿಂದ ವ್ಯವಹಾರವನ್ನು ನಡೆಸುವುದು ಸಹಜ ಎನಿಸಿದರೂ ಅದು ಸಮಾಜದ ದೃಷ್ಟಿಯಿಂದ ಮಾರಕವಾದಂತಹ ಒಂದು ಯೋಚನೆಯಾಗುತ್ತೆ. ಹಾಗಾಗಿ ಕೆಲವೊಂದು ನೀತಿಶಾಸ್ತ್ರದ ಕಟ್ಟುಪಾಡುಗಳನ್ನು ಹಾಕಿಕೊಂಡು ಉತ್ತಮ ದಾರಿಯಲ್ಲಿ ವ್ಯವಹಾರವನ್ನು ಉದ್ಯಮಿಗೂ ಒಳಿತಾಗುವಂತೆ ಹಾಗೂ ಸಮಾಜಕ್ಕೂ ಒಳಿತಾಗುವಂತೆ ಹೇಗೆ ನಡೆಸೋದು ಅನ್ನೋದನ್ನು ನೀತಿಶಾಸ್ತ್ರ ತಿಳಿಸಿಕೊಡುತ್ತದೆ. ಸೊ ನೀತಿಶಾಸ್ತ್ರ ವ್ಯವಹಾರದ ಹಾದಿಯಲ್ಲಿ ಒಂದು ಬೆಳಕು ಇದ್ದ ಹಾಗೆ, ಇವೆರಡರ ಸಂಬಂಧವನ್ನು ನೀತಿಶಾಸ್ತ್ರವನ್ನು ವ್ಯವಹಾರದಲ್ಲಿ ಎಷ್ಟರ ಮಟ್ಟಿಗೆ ಬಳಸ್ಕೋಬೇಕು, ಎಲ್ಲೆಲ್ಲಿ ಬಳಸ್ಕೋಬೇಕು, ಹೇಗೆ ಅದನ್ನು ಅಳವಡಿಸ್ಕೋಬೇಕು, ಅವೆರಡರ ಸಂಬಂಧ ಹೇಗೆ ಅನ್ನುವುದನ್ನೆಲ್ಲ ವ್ಯವಹಾರ ಅರ್ಥಶಾಸ್ತ್ರ ಉದ್ಯಮಿಗೆ ತಿಳಿಸಿಕೊಡುತ್ತದೆ. ದ ನೆಕ್ಸ್ಟ್ ಪಾಯಿಂಟ್ ವಿಚ್ ಟೆಲ್ಸ್ ಅಸ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ಇಟ್ ಪ್ಲೇಸ್ ಅ ಕೀ ರೋಲ್ ಇನ್ ಕಾಸ್ಟ್ ಅನಾಲಿಸಿಸ್. ಬಿಸ್ನೆಸ್ ಕೆನಾಟ್ ಬಿ ಅವೇ ಫ್ರಮ್ ಕಾಸ್ಟ್. Cost should always be minimized in the production process or in the business. But only minimization of cost doesn't help. Cost analysis has to be done, where cost has to be incurred wherever necessary, and it has to be avoided wherever it is not necessary. Too much of cost or too less of cost, both are harmful to the firm. Too much of cost will bring down the profit margin. Too less of cost will bring down the quality of the product. So cost analysis has to be done, or cost management plays an important role in business. How to do this cost analysis or management is another important guidance which is given by business economics to all the entrepreneurs. ಉದ್ಯಮ ಅಥವಾ ವ್ಯವಹಾರದಲ್ಲಿ ವೆಚ್ಚ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ವೆಚ್ಚವನ್ನು ಸಮತೋಲನ ರೀತಿಯಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾದದ್ದು. ವೆಚ್ಚ ಗರಿಷ್ಠವಾದರೂ ಅಥವಾ ಹೆಚ್ಚಾದರೂ ಕಷ್ಟ, ಕಡಿಮೆಯಾದರೂ ಕಷ್ಟ. ಆದರೂ ಪ್ರತಿಯೊಂದು ಉದ್ಯಮದ ಗುರಿ ವೆಚ್ಚವನ್ನು ಆದಷ್ಟು ಕನಿಷ್ಠಗೊಳಿಸಿಕೊಳ್ಳುವ ಉದ್ದೇಶವೇ ಆಗಿರುತ್ತದೆ. ವೆಚ್ಚ ಹೆಚ್ಚಾದರೆ ಲಾಭಾಂಶ ಕಡಿಮೆಯಾಗುತ್ತದೆ, ಹಾಗೆ ವೆಚ್ಚ ತೀರಾ ಕಡಿಮೆಯಾದರೆ ಗುಣಮಟ್ಟವನ್ನು ನಾವು ತ್ಯಾಗ ಮಾಡಬೇಕಾಗುತ್ತದೆ. ಹಾಗಾಗಿ ಅತಿ ಹೆಚ್ಚು ಅಲ್ಲದ ಅತಿ ಕಡಿಮೆ ಅಲ್ಲದ ವೆಚ್ಚವನ್ನಲ್ಲಿ ಉದ್ಯಮ ನಿಭಾಯಿಸಿಕೊಂಡು ಹೋಗುವುದು ಬಹಳ ಮುಖ್ಯವಾಗುತ್ತದೆ. ಇದಕ್ಕಾಗಿ ವೆಚ್ಚ ನಿರ್ವಹಣೆ ಅಥವಾ ವೆಚ್ಚ ವಿಶ್ಲೇಷಣೆಯನ್ನು ಮಾಡುವುದು ಬಹಳ ಮುಖ್ಯ. ಯಾವ ಯಾವ ಚಟುವಟಿಕೆಗಳಿಗೆ ಯಾವ ಎಷ್ಟೆಷ್ಟು ವೆಚ್ಚ ಉಂಟಾಗುತ್ತದೆ, ಯಾವುದು ಅವಶ್ಯಕ ವೆಚ್ಚ, ಯಾವುದು ಅನವಶ್ಯಕ ವೆಚ್ಚ, ಈ ಎಲ್ಲ ವಿಶ್ಲೇಷಣೆಯನ್ನು ಮಾಡಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ವ್ಯವಹಾರ ಅರ್ಥಶಾಸ್ತ್ರ ಉದ್ಯಮಿಗೆ, ವ್ಯವಹಾರಸ್ಥನಿಗೆ ಉತ್ತಮವಾದ ಸಹಾಯವನ್ನು ಮಾಡುತ್ತದೆ. Along with cost analysis, another important activity which a businessman has to do is capital management. As you all know, students, capital is the most productive factor of production, and in modern business, capital plays a very important role. At the same time, capital is a very costly factor of production and also a scarce factor of production. So it has to be dealt very wisely and intelligently. Since capital involves a lot of cost, utilization of capital should be done very wisely. This is called as capital management. Capital, use of capital has its own advantages and disadvantages.
An entrepreneur should take a decision in such a way that advantages become more than the disadvantages of use of capital. Since it involves a lot of cost, it has to be managed very effectively. Business economics helps the entrepreneur to take decisions about capital management and be a successful entrepreneur. ಬಂಡವಾಳ ನಿರ್ವಹಣೆಯಲ್ಲೂ ಕೂಡ ವ್ಯವಹಾರ ಅರ್ಥಶಾಸ್ತ್ರ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬಂಡವಾಳ ಅನ್ನೋದು ಅತಿ ಹೆಚ್ಚು ಉತ್ಪಾದಕ ಉತ್ಪಾದನಾಂಗ ಆಗಿರೋದ್ರ ಜೊತೆಗೆ ಅತಿ ಹೆಚ್ಚು ದುಬಾರಿ ಹಾಗೂ ಕೊರತೆ ಉಳ್ಳಂತಹ ಉತ್ಪಾದನಾಂಗವೂ ಆಗಿದೆ. ಬಂಡವಾಳದ ಬಳಕೆಯಿಂದ ಅನುಕೂಲಗಳ ಜೊತೆಗೆ ಅನಾನುಕೂಲಗಳೂ ಇವೆ. ಅನಾನುಕೂಲಗಳಿಗಿಂತ ಅನುಕೂಲಗಳು ಹೆಚ್ಚಾಗುವ ರೀತಿಯಲ್ಲಿ ಒಬ್ಬ ಉದ್ಯಮಗಾರ ಬಂಡವಾಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇದು ಕೂಡ ಒಂದು ದೊಡ್ಡ ಸವಾಲಿನ ಮತ್ತು ಬಹಳ ಜಾಣ್ಮೆಯಿಂದ ಮಾಡಬೇಕಾಗಿರುವಂತಹ ಕೆಲಸ ಅಂತ ಹೇಳ್ಬೋದು. ಈ ರೀತಿಯ ಬಂಡವಾಳ ನಿರ್ವಹಣೆಯಲ್ಲಿ ವ್ಯವಹಾರ ಅರ್ಥಶಾಸ್ತ್ರವು ಉದ್ಯಮಗಾರನಿಗೆ ಎಲ್ಲ ರೀತಿಯ ತಿಳುವಳಿಕೆ, ಮಾರ್ಗದರ್ಶನ ಮತ್ತು ಸಹಾಯವನ್ನು ಮಾಡುತ್ತದೆ. Business economics also has influence on objectives of a firm. Firm has to frame a set of short-term and long-term objectives. Short-term objectives are framed every now and then to realize its goals and reach its targets. Long-run objectives are framed usually during the setting up of a firm. The firm should be very cautious and careful in framing its objectives. So objectives and the goals or the aims or the targets of the firms should go hand in hand. Business economics teaches or guides every businessman to choose or to frame his frame the short-term and the long-term objectives for the firm. ವ್ಯವಹಾರ ಅರ್ಥಶಾಸ್ತ್ರ ಉದ್ಯಮದ ಉದ್ದೇಶಗಳ ನಿರ್ಮಾಣದಲ್ಲೂ ಕೂಡ ಪ್ರಭಾವವನ್ನು ಬೀರುತ್ತದೆ. ಪ್ರತಿಯೊಂದು ಉದ್ಯಮವು ಕಾಲಕಾಲಕ್ಕೆ ಕೆಲವೊಂದು ಅಲ್ಪಾವಧಿ ಉದ್ದೇಶಗಳನ್ನು ಮತ್ತು ಉದ್ಯಮದ ಸ್ಥಾಪನಾ ಸಮಯದಲ್ಲಿ ಕೆಲವೊಂದು ದೀರ್ಘಾವಧಿ ಉದ್ದೇಶಗಳನ್ನು ರೂಪಿಸಿಕೊಳ್ಳುತ್ತೆ. ಈ ಎಲ್ಲ ಉದ್ದೇಶಗಳು, ಅದರ ಗುರಿ, ಅದರ ಗೋಲ್ ಅಂತ ಏನು ಹೇಳ್ತೀವಿ, ಗುರಿ ಟಾರ್ಗೆಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ಉದ್ದೇಶಗಳನ್ನು ರೂಪಿಸಿಕೊಳ್ಳಬೇಕು. ಈ ಉದ್ದೇಶಗಳ ಬಗ್ಗೆ ಒಂದು ಸ್ಪಷ್ಟತೆ, ಅರಿವು ಉದ್ಯಮಗಾರನಿಗೆ ಇರಬೇಕಾಗತ್ತೆ. ಹಾಗಾಗಿ ಈ ರೀತಿಯ ಉದ್ದೇಶಗಳನ್ನು ರೂಪಿಸಿಕೊಳ್ಳುವಲ್ಲಿ ವ್ಯವಹಾರ ಅರ್ಥಶಾಸ್ತ್ರ ಉದ್ಯಮಗಾರನಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತದೆ. Business economics also helps the manager to frame various policies. Business should work on policies, principles, rules and regulations. Only then business can go on, or the firm can operate in a very systematic and methodical order. Usually the manager frames all these policies, principles, rules and regulations. He has to be very careful while framing these policies. Policies of a firm differ from activity to activity, from one department to another department. So business economics helps and guides the manager to frame these policies. ವ್ಯವಹಾರ ಅಥವಾ ಉದ್ಯಮ ಅನ್ನೋದು ನಿಯಮಗಳು, ನೀತಿಗಳು ಮತ್ತು ನಿಯಂತ್ರಣಗಳ ಮೇಲೆ ನಡೆದರೆ ಅದು ಯಶಸ್ವಿಯಾಗಿ ಮುಂದುವರಿಯೋದಕ್ಕೆ ಸಾಧ್ಯ. ನಿಯಮ, ನೀತಿ ಅಥವಾ ನಿಯಂತ್ರಣಗಳನ್ನು ರೂಪಿಸಿಕೊಳ್ಳದೆ ಹೋದರೆ ಒಂದು ಉದ್ಯಮ ಅಥವಾ ಒಂದು ವ್ಯವಹಾರ ದೀರ್ಘಾವಧಿಯವರೆಗೂ ಮುಂದುವರಿಯಲು ಸಾಧ್ಯ ಇಲ್ಲ. ಈ ನೀತಿ ನಿಯಮಗಳನ್ನು ರೂಪಿಸುವಂತಹ ನಿರ್ವಾಹಕ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ವಿವಿಧ ಚಟುವಟಿಕೆಗಳಿಗೆ, ವಿವಿಧ ವಿಭಾಗಗಳಿಗೆ, ವಿವಿಧ ಹಂತದ ಜನರಿಗೆ ವಿವಿಧ ರೀತಿಯ ನಿಯಮಗಳು ಅನ್ವಯಿಸುತ್ತವೆ. ಸೊ ಈ ರೀತಿಯ ಎಲ್ಲ ಪ್ರಕಾರದ ನಿಯಮಗಳನ್ನು, ನೀತಿಗಳನ್ನು ಮತ್ತು ನಿಯಂತ್ರಣಗಳನ್ನು ರೂಪಿಸುವಲ್ಲಿ ಒಬ್ಬ ನಿರ್ವಾಹಕನಿಗೆ
ಉತ್ತಮವಾದ ಮಾರ್ಗದರ್ಶನ ಮತ್ತು ಸಹಾಯವನ್ನು ವ್ಯವಹಾರ ಅರ್ಥಶಾಸ್ತ್ರ ಮಾಡುತ್ತದೆ. ಬಿಸ್ನೆಸ್ ಎಕನಾಮಿಕ್ಸ್ ಆಲ್ಸೋ ಹೆಲ್ಪ್ಸ್ ಇನ್ ಪ್ರೊಡಕ್ಟಿಂಗ್ ಫ್ಯೂಚರ್. ಬಿಸ್ನೆಸ್ ಎಕನಾಮಿಕ್ಸ್ ಆಲ್ಸೋ ಹೆಲ್ಪ್ಸ್ ಇನ್ ಎಸ್ಟಿಮೇಟಿಂಗ್ ಆರ್ ಇನ್ ಅನಲೈಸಿಂಗ್ ದ ಫ್ಯೂಚರ್ ಆಫ್ ದಿ ಫರ್ಮ್. Future, the firm should not only work for its present, should not only function or think about the present, but it should always aspire to grow in future. Various things about future has to be analyzed. For example, the demand for future, market condition for future, availability of resources for future, etc., etc. So, in all these respects, in predicting various things about future, business economics guides the businessman. ವ್ಯವಹಾರದ ಭವಿಷ್ಯವನ್ನು ಊಹಿಸಲು ಕೂಡ ವ್ಯವಹಾರ ಅರ್ಥಶಾಸ್ತ್ರ ಉದ್ಯಮಗಾರನಿಗೆ ಸಹಾಯವನ್ನು ಮಾರ್ಗದರ್ಶನವನ್ನು ಮಾಡುತ್ತದೆ. ಉದ್ಯಮ ಅಥವಾ ವ್ಯವಹಾರ ಅನ್ನೋದು ಬರೀ ವರ್ತಮಾನಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟರೆ ಸಾಲದು, ಭವಿಷ್ಯದ ಬಗ್ಗೆಯೂ ಚಿಂತನೆ ಇರಬೇಕು. ಯಾಕೆಂದರೆ ವ್ಯವಹಾರ ಉದ್ಯಮ ಇರೋದೇ ಭವಿಷ್ಯದಲ್ಲಿ. ಭವಿಷ್ಯದಲ್ಲಿ ಬೆಳವಣಿಗೆಯ ಬಗ್ಗೆ ಚಿಂತಿಸುವುದು ಅಥವಾ ಅದರ ಬಗ್ಗೆ ದೃಷ್ಟಿಕೋನ ಇಟ್ಟುಕೊಳ್ಳುವುದು ಪ್ರಮುಖವಾಗುತ್ತದೆ. ಭವಿಷ್ಯದಲ್ಲಿ ಬರಬಹುದಾದ ಬೇಡಿಕೆ, ಮಾರುಕಟ್ಟೆ ಸ್ಥಿತಿಗತಿಗಳು, ಭವಿಷ್ಯದಲ್ಲಿ ದೊರಕಬಹುದಾದ ಸಂಪನ್ಮೂಲಗಳು, ಇವೆಲ್ಲದರ ಬಗ್ಗೆ ಒಂದು ಊಹೆಯನ್ನು, ಅಂದಾಜನ್ನು ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಏಕೆಂದರೆ ಮೊದಲೇ ಅಂದಾಜಿಸಿದರೆ ಅದಕ್ಕೆ ಬೇಕಾಗಿರುವ ತಯಾರಿಗಳನ್ನೆಲ್ಲ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಈ ಭವಿಷ್ಯವನ್ನು ಅಂದಾಜು ಮಾಡುವಲ್ಲಿ ವ್ಯವಹಾರ ಅರ್ಥಶಾಸ್ತ್ರ ಉದ್ಯಮಗಾರನಿಗೆ ಸಹಾಯವನ್ನು, ಮಾರ್ಗದರ್ಶನವನ್ನು ನೀಡುತ್ತದೆ. ಲಾಸ್ಟ್ಲಿ, ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ಆ್ಯಂಡ್ ಅನಲೈಸ್ ವೇರಿಯಸ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ಆರ್ ವಿಚ್ ಇನ್ಫ್ಲೂಯೆನ್ಸಸ್ ದಿ ಫಂಕ್ಷನಿಂಗ್ ಆಫ್ ದಿ ಫರ್ಮ್. ದೇರ್ ಆರ್ ವೇರಿಯಸ್ ಫ್ಯಾಕ್ಟರ್ಸ್, ಸಮ್ ಆಫ್ ದೆಮ್ ಆರ್ ಇಂಟರ್ನಲ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಎಕ್ಸ್ಟರ್ನಲ್, ವಿಚ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಬೋತ್ ಪಾಸಿಟಿವ್ಲಿ ಆ್ಯಂಡ್ ನೆಗೆಟಿವ್ಲಿ ಆನ್ ದಿ ಫಂಕ್ಷನಿಂಗ್ ಆಫ್ ದಿ ಫರ್ಮ್. ಬಿಸ್ನೆಸ್ ಎಕನಾಮಿಕ್ಸ್ ಹೆಲ್ಪ್ಸ್ ದ ಫರ್ಮ್ ಟು ಐಡೆಂಟಿಫೈ ಆ್ಯಂಡ್ ಅನಲೈಸ್ those factors. It becomes important for a businessman to analyze whether these influencing factors are positive or negative. If they are positive factors, they have to be promoted. If they are negative factors, they have to be snubbed and stopped. Measures have to be taken to arrest the negative factors. So business economics helps the businessmen to not only identify but also analyze these various factors and take decisions accordingly. ಒಂದು ಉದ್ಯಮ ಅಥವಾ ವ್ಯವಹಾರದ ಮೇಲೆ ಅನೇಕ ರೀತಿಯ ಅಂಶಗಳು, ಕೆಲವೊಂದು ಆಂತರಿಕವಿರಬಹುದು, ಕೆಲವೊಂದು ಬಾಹ್ಯ ಅಂಶಗಳಾಗಿರುತ್ತೆ. ಇವುಗಳು ಅತ್ಯಂತ ಪ್ರಮುಖವಾದ ಪರಿಣಾಮವನ್ನು, ಪ್ರಭಾವವನ್ನು ಬೀರುತ್ತವೆ. ಈ ಆಂತರಿಕ ಮತ್ತು ಬಾಹ್ಯ ಅಂಶಗಳು ಬೀರುವಂತಹ ಪರಿಣಾಮ ಧನಾತ್ಮಕವಾಗಿರಬಹುದು ಅಥವಾ ಋಣಾತ್ಮಕವಾಗಿರಬಹುದು. ಇದನ್ನು ಗುರುತಿಸಲು ವ್ಯವಹಾರ ಅರ್ಥಶಾಸ್ತ್ರ ಸಹಾಯವನ್ನು ಮಾಡುತ್ತದೆ. ಬರೀ ಗುರುತಿಸಿದರಷ್ಟೇ ಸಾಲಲ್ಲ, ಆದರೆ ಗುರುತಿಸಿದ ನಂತರ ಈ ಅಂಶಗಳನ್ನು ವಿಶ್ಲೇಷಣೆ ಮಾಡಬೇಕು. ಇವುಗಳು ಬೀರ್ತಾ ಇರುವಂತಹ ಪ್ರಭಾವ ಅಥವಾ ಪರಿಣಾಮ ಧನಾತ್ಮಕವಾಗಿದೆಯೇ, ಋಣಾತ್ಮಕವಾಗಿದೆಯೇ ಎಂದು ವಿಶ್ಲೇಷಣೆ ಮಾಡಿ ಧನಾತ್ಮಕವಾಗಿರುವಂತಹ ಅಂಶಗಳನ್ನು ಪುರಸ್ಕರಿಸಬೇಕು ಹಾಗೂ ಋಣಾತ್ಮಕವಾಗಿರುವಂತಹ ಅಂಶಗಳನ್ನು ತಡೆಗಟ್ಟುವಂತಹ, ಅದನ್ನು ನಿರ್ಣಾಮ ಮಾಡುವಂತಹ ಕ್ರಮಗಳನ್ನು ಉದ್ಯಮ ತೆಗೆದುಕೊಳ್ಳಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಕೂಡ ವ್ಯವಹಾರ ಅರ್ಥಶಾಸ್ತ್ರ ಸಾಕಷ್ಟು ಸಹಾಯವನ್ನು ಮಾಡುತ್ತದೆ. ವಿದ್ಯಾರ್ಥಿಗಳೇ, ಈ ಮೇಲಿನ ಎಲ್ಲ ಅಂಶಗಳ ಮೂಲಕ ನಾನು ನಿಮಗೆ ವ್ಯವಹಾರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯ ಬಗ್ಗೆ ಇದುವರೆಗೂ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಧನ್ಯವಾದಗಳು.